ಜಯಂತಿ ಕಾರ್ಯಕ್ರಮವನ್ನು ಕೆಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಎಸ್ ಜಾನಕಿ ಅವಾರ್ಡ್ ಕಾರ್ಯಕ್ರಮವನ್ನು 2018 ಅದನ್ನು ಶುರು ಮಾಡಿತು. ಈ ಎಸ್ ಜಾನಕಿ ಅವಾರ್ಡ್ ಪುರಸ್ಕಾರ ಏನಂತ ಹೇಳಿದ್ರೆ, ಅದರಲ್ಲಿ ನಾವು ಈ ನಾಡಿನ ಈ ದೇಶದ ಒಂದು ಉನ್ನತ ಗಾಯಕ ಗಾಯಕಿಯರನ್ನು ಅಥವಾ ಸಂಗೀತ ನಿರ್ದೇಶಕರನ್ನು ಸಂಗೀತದ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದವರನ್ನು ಸೆಲೆಕ್ಟ್ ಮಾಡ್ತೇವೆ. ಹಾಗೆಯೇ ಸೆಲೆಕ್ಟ್ ಮಾಡಿ ಅವರಿಗೆ ಎಸ್ ಜಾನಕಿ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ಕೊಡ್ತೇವೆ. ಈ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯಲ್ಲಿ 100,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರ್ತದೆ. ಹಿಂದೆ ಈ ಪ್ರಶಸ್ತಿಯನ್ನು ಖ್ಯಾತ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನ್ರಿಗೆ 2018 ನಾವು ಕೊಟ್ಟಿದ್ದೇವೆ. ಹಾಗೆಯೇ 2020 ಹೆಸರಾಂತ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಈ ವರ್ಷ ಈ ಪ್ರಶಸ್ತಿಗೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಪದ್ಮಭೂಷಣ KS ಚಿತ್ರ ಅವರು ಆಯ್ಕೆಯಾಗಿದ್ದಾರೆ. ಮನಸ್ಮಿತ ರಾಷ್ಟ್ರೀಯ ಪುರಸ್ಕಾರ ಇದನ್ನು ಕೂಡ ಈ ಸಮಯದಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ಮನಸ್ಮಿತ ರಾಷ್ಟ್ರೀಯ ಪುರಸ್ಕಾರ ಏನಂತ ಹೇಳಿದರೆ, ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರಾಗಿರ್ಬೋದು ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಯಾವುದೇ ಒಂದು ವ್ಯಕ್ತಿ ಆಗಿದ್ದಿರ್ಬೋದು, ಗಣನೀಯವಾದ ಸೇವೆಯನ್ನು ಮಾಡಿ ಸಮಾಜ ಸೇವೆಯಲ್ಲಿ ಒಂದು ಒಳ್ಳೆಯ ಒಂದು ಪಾತ್ರವನ್ನು ವಹಿಸಿದ್ದರೆ ಅಂಥವರನ್ನು ಗುರುತಿಸಿ ಕೂಡ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೇವೆ. ಕಳೆದ ಬಾರಿ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾವು ಈ ಪ್ರಶಸ್ತಿಯನ್ನು ಶುರು ಮಾಡಿದ್ದೇವೆ. ಈ ಬಾರಿ ಈ ಪ್ರಶಸ್ತಿಗೆ ಡಾಕ್ಟರ್ CR ಚಂದ್ರಶೇಖರ್ ಅನ್ನುವಂಥ ಮನೋವೈದ್ಯರು ಆಯ್ಕೆಯಾಗಿದ್ದಾರೆ. CR ಚಂದ್ರಶೇಖರ್ ಅವರು ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಬಹುಶಃ ಈ ಮನೋವೈದ್ಯಕೀಯದಲ್ಲಿ ಕನ್ನಡದಲ್ಲಿ ಮೊತ್ತ ಮೊದಲನೇದಾಗಿ ಲೇಖನಗಳನ್ನು ಬರೆದವರು, ಪುಸ್ತಕಗಳನ್ನು ಬಿಡುಗಡೆ ಮಾಡಿದವರು CR ಚಂದ್ರಶೇಖರ್ ಅವರು. ಮನೋವೈದ್ಯಕೀಯದಲ್ಲಿ ಈ ಮನೋವೈದ್ಯಕೀಯದ ಬಗ್ಗೆ ಅರಿವನ್ನು ಮೂಡಿಸುವ ಒಂದು ಪ್ರಥಮ ಕಾರ್ಯಕ್ರಮ ಏನು ಮಾಡಿದ್ದಾರೆ ಅದು CR ಚಂದ್ರಶೇಖರ್ ಅವರು. ಅವರನ್ನು ಅವರು ಮಾಡಿರುವ ಕಾರ್ಯವನ್ನು ಗುರುತಿಸಿ ನಾವು ಈ ಮನಸ್ಮಿತ ರಾಷ್ಟ್ರೀಯ ಪುರಸ್ಕಾರಕ್ಕೆ ಅವರನ್ನು ಆಯ್ಕೆ ಮಾಡಿದ್ದೇವೆ. ಹಾಗೆಯೇ ಈ ಎಸ್ ಜಾನಕಿ ಪ್ರಶಸ್ತಿಯನ್ನು ನಮ್ಮ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರಾದ ಹಾಗೆಯೇ ನಮ್ಮೋರ್ವ ಪ್ರಾಯೋಜಕರಾದ ನಾಡೋಜ ಜಿ ಶಂಕರ್ ಅವರು ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಈ ಮನಸ್ಮಿತ ರಾಷ್ಟ್ರೀಯ ಪುರಸ್ಕಾರವನ್ನು ಗೀತಾನಂದ ಫೌಂಡೇಶನ್ ಪ್ರವರ್ತಕರಾದ ಶ್ರೀಯುತ ಅನಂತ್ ಸಿ ಕುಂದರ್ ಅವರು ಮಾಡಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದೊಟ್ಟಿಗೆ ಮನೋರಂಜನೆಯ ಭಾಗವಾಗಿ ನಮ್ಮವರೇ ಆದ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಆದ ಡಾಕ್ಟರ್ ಸತೀಶ್ ಪೂಜಾರಿ ಅವರು ಇವರ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಈ ನಾಡಿನ ಕೆಲವೊಂದು ಖ್ಯಾತ ಗಾಯಕರುಗಳಾದ ಅದರಲ್ಲಿ ಕೆಲವರನ್ನು ನಾನು ಹೆಸರಿಸ್ತೇನೆ, ಸುಪ್ರೀತ್, ಶ್ರೀಹರ್ಷ, ಶರದಿ, ಶ್ರುತಿ ಬಿಡೆ ಇಂಥವರು ಅನೇಕ ಗಾಯಕರು ಇದರಲ್ಲಿ ಭಾಗವಹಿಸ್ತಾರೆ. ಹಾಗೆ ಪರ್ಟಿಕ್ಯುಲರ್ಲಿ ಚಿತ್ರಾ ಮೇಡಮ್ನವರ ಸಾಂಗ್ಸನ್ನು ಮೇನ್ಲಿ ನಾವಿಲ್ಲಿ ಹೈಲೈಟ್ ಮಾಡ್ತಾಯಿದ್ದೇವೆ. ರಾಜಗೋಪಾಲ್ ಮತ್ತು ಬಳಗದವರು ವಾದ್ಯವೃಂದದಲ್ಲಿ ಸಹಕರಿಸಲಿದ್ದಾರೆ. ಈ ಕಾರ್ಯಕ್ರಮ ಇದೇ ದಿನಾಂಕ 24/3/2023 5:30 ನಮ್ಮ ಯುವ ಮೆರಿಡಿಯನ್ನ ಒಪೆರಾ ಪಾರ್ಕ್ನಲ್ಲಿ ನಡೆಯಲಿದೆ. ನಮ್ಮ ಈ ಕನಸಿನ ಕಾರ್ಯಕ್ರಮಕ್ಕೆ ತಾವು ತಮ್ಮ ಮಾಧ್ಯಮಗಳಲ್ಲಿ ಕುಂದಾಪುರದವರಿಗೆಲ್ಲ ಇದು ನಮ್ಮೂರಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಅನಿಸುವಂಥ ಒಂದು ಕಾರ್ಯಕ್ರಮ, ರಾಷ್ಟ್ರಮಟ್ಟದ ಕಾರ್ಯಕ್ರಮ. ತಾವೆಲ್ಲರೂ ಕುಟುಂಬದವರೊಟ್ಟಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ ಗಣಿಸಿಕೊಡಬೇಕಾಗಿ ನಮ್ಮೆಲ್ಲರಿಗೂ ನಾನು ವಿನಂತಿಸಿ. ನಾನು ಡಾಕ್ಟರ್ ಪ್ರಕಾಶ್ ತೋಲ, ವೈದ್ಯಕೀಯ ನಿರ್ದೇಶಕರು, ಮನಸ್ಮಿತ ಫೌಂಡೇಶನ್ ಕೋಟ. ಇವರು ಡಾಕ್ಟರ್ ಸತೀಶ್ ಪೂಜಾರಿ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಹೇಳಬೇಕಂತ ಇಲ್ಲ. ಅವರು ಮನಸ್ಮಿತ ಫೌಂಡೇಶನ್ನ ಇನ್ನೊಂದು ನಿರ್ದೇಶಕರು. ಹಾಗೆ ಶ್ರೀ ಉದಯ್ ಕುಮಾರ್ ಶೆಟ್ಟಿಯವರು, ಯುವ ಮೆರಿಡಿಯನ್ನ ಓನರ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ
ಪ್ರಾಯೋಜಕರಾಗಿದ್ದಾರೆ, ಹಾಗೆಯೇ ವಿನಯ್ ಕುಮಾರ್ ಶೆಟ್ಟಿಯವರು. ಕ್ರಿಯೆ ಅಂದರೆ ಈಗ ಅದೇ ಡಾಕ್ಟರ್ ಈಗಾಗಲೇ ಹೇಳಿದ ಹಾಗೆ ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಕ್ಕಿಂತ ಹೆಚ್ಚು ಸಾಧನೆಯನ್ನು ಮಾಡಿದವರು. ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಗಾಯಕರಾಗಿರ್ಬೋದು. ಈ ನೆಲೆಯಲ್ಲಿ ಜಾನಕಿ ಅಮ್ಮನ ಜೊತೆ ಡಿಸ್ಕಷನ್ ಮಾಡಿ ನಾವೊಂದು ತೀರ್ಮಾನವನ್ನು ತಗೊಳ್ತೀವಿ. ಅದು ಕರ್ನಾಟಕದ ಕರ್ನಾಟಕದವರೇ ಆಗಬೇಕಂತಿಲ್ಲ. ಈಗ 2 ಸಾರಿ ನಾವು ಕೊಟ್ಟಿರೋದು ಕರ್ನಾಟಕದ ಲೆವೆಲಲ್ಲಿ, ರಾಜೇಶ್ ಕೃಷ್ಣನ್ ಆಗಿರ್ಬೋದು, ಹಂಸಲೇಖ ಆಗಿರ್ಬೋದು. ನನ್ನ ಒಂದು ಕನಸಾಗಿತ್ತು ಈ ಒಂದು ಪ್ರಶಸ್ತಿ ನ್ಯಾಷನಲ್ ಲೆವೆಲಲ್ಲಿ ರೀಚ್ ಆಗಬೇಕು ಅಂತ. ನ್ಯಾಷನಲ್ ಲೆವೆಲ್ ಸಿಂಗರ್ಸಿಗೆ ಕೊಡಬೇಕು ಅಂದರೆ ಕರ್ನಾಟಕದಲ್ಲಿ ಕೊಡಬಾರ್ದಂತಲ್ಲ, ಬಟ್ ಆ ಲೆವೆಲಲ್ಲಿ ಆಗಬೇಕು ಅಂತ ಆ ಒಂದು ಕನಸು ಇತ್ತು ಚಿತ್ರಾ ಮೇಡಮ್ ಅವ್ರಿಗೆ ಕೊಡಬೇಕು ಅನ್ನೋದು. ಈ ವರ್ಷ ಅದು ನನಸಾಗಿದೆ. ನಿಜವಾಗಿಯೂ ಅದು ನಮಗೆ ಹೆಮ್ಮೆ ತರುವಂಥ ವಿಚಾರ. ಅದ್ರ ಬಗ್ಗೆ ಮಾತ್ರ ಒಂದೆರಡು ಮಾತಾಡ್ತೀನಿ ನಾನು. ಯಾಕಂದರೆ 6 ಸಾರಿ ನ್ಯಾಷನಲ್ ಅವಾರ್ಡನ್ನು ಪಡೆದಂಥ ಏಕೈಕ ಮಹಿಳೆಯವರು, ಮಹಿಳಾ ಗಾಯಕಿ. ಹೈಯೆಸ್ಟು ಸಿಕ್ಕಿದ್ದು ಯೇಸುದಾಸಿಗೆ 8 ಸಾರಿ, ಮತ್ತು 6 ಸಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಗಾಯಕಿ. ಸೊ ಹಾಗೆ ಅದೊಂದು ಕನಸಾಗಿತ್ತು ನಮ್ಮ ಊರಿಗೆ ಕರೆಸ್ಬೇಕು ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಅದನ್ನು ಆಯ್ಕೆ ಮಾಡಿತ್ತು. ಈ ಸಹಕಾರದಿಂದ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ನಿಮ್ಮ ಕೈಯಲ್ಲಿರ್ತದೆ. ನೀವು ಸಂಪೂರ್ಣ ಒಂದು ಸಪೋರ್ಟಿಂದ ನಮ್ಮ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ನಿಮ್ಮ ಕಾರಣ ಖಂಡಿತವಾಗಿ ಇದೆ. ನಮ್ಮಲ್ಲಿ ವರ್ಷದಲ್ಲಿ ಯಾವುದಾದ್ರು ಭಾಳಷ್ಟು ಕಾರ್ಯಕ್ರಮ ನಡೀತದೆ. ಮೋಸ್ಟ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಈ ಸಿನಿಮಾದು ಕನೆಕ್ಟ್ ಆಗಿದೆ ನಮ್ಗೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ KGF-ನವರು ಬರಲಿಕ್ಕೆ ಶುರು ಮಾಡಿದರು, ಆಮೇಲೆ ಕಾಂತಾರದವರು ಬರಲಿಕ್ಕೆ ಶುರು ಮಾಡಿದರು. ಈಗಲೂ ಮುಂಬೈ ಹಿಂದಿ ಸಿನಿಮಾ ರಂಗದಿಂದ ಸುಮಾರು ಆರ್ಟಿಸ್ಟ್ಗಳು ಇದ್ದಾರೆ ಇಲ್ಲಿ ನಮ್ಮಲ್ಲಿ. ಬಸರು ಸ್ಟುಡಿಯೋದಲ್ಲಿ ನಡೀತಾ ಇದ್ದಾರೆ ದೊಡ್ಡ ದಿಗ್ಗಜರು. ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಬರೋ ಕಾರ್ಯಕ್ರಮ ಇತ್ತು, ಏನು ಪೋಸ್ಟ್ಪೋನ್ ಆಗಿದೆ. ಅವರು ಡೈರೆಕ್ಟರ್ಗಳೆಲ್ಲ ಈಗಲೂ 15-20 ದಿವಸ ಸ್ಟೇ ಮಾಡಿದ್ದಾರೆ. ಇದೆಲ್ಲ ಮೋಸ್ಟ್ಲಿ ನಿಮ್ಮದು, ಇದರಲ್ಲಿ ನಿಮ್ಮ ಪಾತ್ರ ಸಹ ಇದೆ, ನಿಮ್ಮ ಸಹಕಾರ ಇದೆ. ಕುಂದಾಪುರ ಸಣ್ಣ ಪುಟ್ಟ ಊರಾದರೆ ಇವತ್ತು ಪ್ರಪಂಚದಲ್ಲಿ ಗುರುತಿಸ್ತಾ ಇದೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಒಂದು ಟೈಮಲ್ಲಿ ಕುಂದಾಪುರ ಅಂದರೆ ಎಲ್ಲ ಹೇಳಿದರೆ ಎಲ್ಲಿ ಇದೆ ಅಂತ ಕೇಳಿದ ಪರಿಸ್ಥಿತಿ ಇತ್ತು. ಇವತ್ತು ಕುಂದಾಪುರ ಅಂದರೆ ಅವರೇ ಹೇಳ್ತಾರೆ ನಿಮ್ಮ ಕುಂದಾಪುರದಲ್ಲಿ ಅದಿದೆ ಇದಿದೆ ಅಂತಂದರೆ. ಅದಕ್ಕೆ ಆ ಬಗ್ಗೆ ನಮಗೆ ಸಂತೋಷ ಇದೆ. ಈ ಕಾರ್ಯಕ್ರಮ ನೀವೆಲ್ಲರೂ ಬಂದು ಸಹಕಾರ ಕೊಡಬೇಕು, ನಿಮ್ಮನ್ನೆಲ್ಲರೂ ಸ್ವಾಗತಿಸ್ತೇವೆ.